ಏನ್ ಕುಸುಮ ಆಂಟಿ, ಶಾಕ್ ಆಯ್ತಾ? ಅಲ್ಲ ಆಂಟಿ, ನೀವೆಲ್ಲ ನನ್ನ ಏನ್ ಅನ್ಕೊಂಡಿದ್ದೀರಾ? ನೀವೆಲ್ಲ ಸೇರ್ಕೊಂಡು ಏನ್ ಬೇಕಾದ್ರೂ ಮಾಡ್ಬೋದು, ನಾನು ಅದನ್ನ ಸಹಿಸ್ಕೊಂಡು ಸುಮ್ನೆ ಇರ್ತೀನಿ ಅಂತನಾ? ನೋಡು ಶ್ರೇಷ್ಠ, ನಾ ಹೇಳಿದ ಮಾತು ಕೇಳು, ಮೊದಲಿ ತಿಂಡಿ ತಿನ್ನು. ಅಲ್ಲ ಆಂಟಿ, ನಿಮ್ಮನೇಲೆ ಆರಾಮಾಗಿ ತಿನ್ಕೊಂಡಿರೋಕ್ ಬಂದಿದ್ದೀನಿ ಅನ್ಕೊಂಡ್ರಾ? ನನ್ಗಿದ್ಯಾವ್ದು ಬೇಡ, ಇದನ್ನೆಲ್ಲ ನೀವೇ ತಿನ್ಕೊಳ್ಳಿ. ಏಯ್, ಏನೇ ಅನ್ಕೊಂಡಿದೀಯ ನೀನು? ತಿನ್ನೋ ಅನ್ನನ ಈ ತರ ತಳ್ತಿದೀಯಲ್ಲ, ಇದ್ರ ಬೆಲೆ ಗೊತ್ತಿಲ್ಲ ನಿನಗೆ? ತಿನ್ನಕ್ಕೂ ಗತಿ ಇಲ್ದೆ ಎಷ್ಟೋ ಜನ ಉಪವಾಸ ಮಲಗ್ತಾ ಇದ್ದಾರೆ, ಅಂತಾದ್ರಲ್ಲಿ ತಿನ್ನೋ ಅನ್ನನ ತಳ್ತೀಯ? ನಿನ್ನ ಅಹಂಕಾರಕ್ಕೆ ಏನ್ ಮಾಡ್ತೀರಾ, ಏನ್ ಮಾಡ್ತೀರಾ ಆಂಟಿ? ಅಲ್ಲ ಆಂಟಿ, ನಿಮ್ ಕೈಲಿ ಏನ್ ಮಾಡಕ್ ಆಗುತ್ತೆ? ಈಗ ಭಾಗ್ಯನ್ಗೆ ಎಲ್ಲ ಸತ್ಯ ಗೊತ್ತಾಗತ್ತೆ. ಆಂಟಿ, ನಾನು ಈಗ ಹೋಗಿ ಎಲ್ಲಾನು ಹೇಳ್ಬಿಟ್ಟು ಬರ್ತೀನಿ. ಎಲ್ಲ ಅಂದ್ರೆ ಎಲ್ಲ ಎಲ್ಲ ಹೇಳ್ತೀನಿ. ತರುಣ್ ಯಾರು, ನಿಮ್ಮತ್ತೆ ಮತ್ತೆ ನಿಮ್ ತಂಗಿ ನನ್ ಮದ್ವೆನ ಯಾಕೆ ನಿಲ್ಸಿದ್ರು, ಅದನ್ನೆಲ್ಲ ಎಲ್ಲನೂ ಹೇಳಿ ಬರ್ತೀನಿ. ಏನೆ ಮಾತಾಡ್ತಿದೀಯಾ ನಿನ್ನ? ಹಾಮ್ಮ, ಎಲ್ಲ ತಯಾರು ಮಾಡ್ಕೊಳ್ತಾ ಇದೀನಿ, ಡಬ್ಬಿಗೆ ಹಾಕೋತಾ ಇದ್ದೀನಿ. ಅಪ್ಪ ತಿಂಡಿ ತಿಂದ್ರಾ? ಮಾತ್ರೆ ತಗೊಳ್ತಿದ್ದಾರೆ ತಾನೇ? ಹಾ, ಸಮೇತ್ ಸರಿಯಾಗಿ ಮಾತ್ರೆ ತಗೊಳೋದಕ್ಕೆ ಹೇಳು, ಮರ್ತೇ ಬಿಡ್ತಾರವ್ರು. ಏನಪ್ಪ ಮಾಡ್ಲಿ, ನಾನ್ ಸಿಕ್ಕಾಕೊಂಡು ಆ ಮನೆ ಆಳಿ ನನ್ ಎಲ್ಲ ವಿಷಯನು ಭಾಗ್ಯಾಗಿ ಹೇಳ್ತೀನಿ ಅನ್ಬಿಟ್ಲಲ್ಲಪ್ಪ. ಅಯ್ಯೋ, ಹೇಳ್ಬಿಟ್ರೆ ಏನ್ ಗತಿ? ಅಯ್ಯೋ ದೇವ್ರೆ, ಎಂತ ಅನಾಹುತ ಆಗೋಯ್ತಿದು ಭಗವಂತ, ಏನಪ್ಪ ಇದು? ಅಯ್ಯೋ, ಯಾವುದೇ ಕಾರಣಕ್ಕೂ ನನ್ ಸೊಸೆ ಭಾಗ್ಯಕ್ಕೆ ಯಾವ ವಿಷಯನು ಗೊತ್ತಾಗ್ಬಾರ್ದು. ಹಾಗ್ ಗೊತ್ತಾಗೋದ್ರೆ ನಮ್ ಎಲ್ಲರ ಜೀವನ ಹಾಳಾಗೋಗತ್ತೆ, ಹಾಗಾಗ್ಬಾರ್ದು. ದೇವ್ರೆ, ದೇವ್ರೆ, ದಯವಿಟ್ಟು ಕಾಪಾಡಪ್ಪ, ನೀನೇ ಕಾಪಾಡ್ಬೇಕು ತಂದೆ.
ಅಲ್ಲ, ಈ ಶ್ರೇಷ್ಠ ಎಲ್ಲಿ ಹೋದ್ಲು? ಮನೆಗೂ ಹೋಗಿಲ್ಲ, ಫೋನ್ ಮಾಡಿದ್ರೆ ಫೋನ್ಗೂ ಸಿಕ್ತಿಲ್ಲ. ಎಲ್ಲಿ ಹೋದ್ಲು? ಏನಾದ್ರೂ ಮಾಡಿ ಈ ಶ್ರೇಷ್ಠನ ಹುಡುಕ್ಲೇಬೇಕು. ಕುಸುಮಾ, ಇದೇ ನೀನ್ ಇಲ್ಲಿ? ಅಲ್ಲ ಕುಸುಮಾ, ನೀನ್ ಯಾಕೆ ಇಲ್ಲಿಗೆ ಬಂದೆ? ನಿನ್ನನ್ ಯಾರು ಲಾಕ್ ಮಾಡಿ ಹೋದ್ರು? ಕುಸುಮಾ, ನಾನ್ ನಿನ್ನೆ ಕೇಳ್ತಾ ಇರೋದು, ಇಲ್ಲಿ ಏನ್ ಮಾಡ್ತಾ ಇದ್ದೀಯಾ? ಯಾರ ಕಾಲಿಗಾದ್ರೂ ಚುಚ್ಕೊಳಕ್ ಮುಂಚೆ ಮೊದ್ಲು ಕ್ಲೀನ್ ಮಾಡ್ಬೇಕು. ಈ ಮನೆ ಹಾಳು ಶ್ರೇಷ್ಠ ಏನ್ ಅನ್ಕೊಂಡಿದ್ಯಾ ನೀನು? ಭಾಗ್ಯಕ್ಕಂಗೆಲ್ಲ ಸತ್ಯ ಹೇಳ್ಬೋದು ಅನ್ಕೊಂಡಿದ್ಯಾ? ಅದಕ್ಕೆ ನಾನು ಬಿಟ್ರೆ ತಾನೆ ನೀನ್ ಭಾಗ್ಯಕ್ಕನ ಹತ್ರ ಹೋಗಕ್ಕೂ ಮುಂಚೆ ಅವ್ನ ತಂಗಿನ ದಾಟ್ಕೊಂಡು ಹೋಗ್ಬೇಕು ಅನ್ನೋದನ್ನ ಮರಿಬೇಡ. ನೀ ಭಾಗ್ಯಕ್ಕೆ ಸಂಸಾರ ಹಾಳು ಮಾಡೋದಕ್ಕೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಕುಸುಮಾ, ನಿನ್ನೇ ಕೇಳ್ತಾ ಇರೋದು, ಏನಾಗಿದೆ ನಿನ್ಗೆ? ಯಾಕೆ ಹೀಗೆ ತಲೆ ಕೆಡಿಸ್ಕೊಂಡಿದ್ಯಾ? ಇಲ್ಲ, ಅದೇನು ಅಂದ್ರೆ ಅದು. ಕುಸುಮಾ, ನೀನ್ ನನ್ನಿಂದ ಏನೋ ಮುಚ್ಚಿಡ್ತಾ ಇದೀಯ ಹೇಳು. ಅಯ್ಯೋ, ನಾನೇನ್ ಮುಚ್ಚಿಡ್ಲಿ? ನೀವ್ ಒಳ್ಳೆ ಹಾಗಾದ್ರೆ ಹೇಳು, ಶೋರೂಮ್ ಅಲ್ಲಿ ಏನ್ ಮಾಡ್ತಾ ಇದ್ದೆ ನೀನು? ಯಾರು ಲಾಕ್ ಮಾಡಿದ್ದೀನಿ ನನ್ನ? ಅದ ಅದೇನಪ್ಪ ಅಂದ್ರೆ, ಅದು ನಾನು ಏನೋ ತಗೊಳಕ್ಕೆ ಅಂತ ಹೋದ್ನ, ಯಾರೋ ಗೊತ್ತಿಲ್ಲದೆ ಬಾಗ್ಲು ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸರಿ, ಅದಕ್ಕೆ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯ? ಕುಸುಮಾ, ನಿನ್ ಗಮನ ಎಲ್ಲಿದೆ? ಕುಸುಮಾ, ಅಲ್ಲಿ ಏನ್ ನೋಡ್ತಾ ಇದ್ದೀಯ? ಯಾರು ಇಲ್ಲ ಅಲ್ಲಿ. ಅಯ್ಯೋ, ಏನು ಇಲ್ಲ, ಇಲ್ಲಿ ಇಲ್ಲಿ ನಿಂತ್ಕೊಂಡು ಮಾತಾಡೋದ್ ಬೇಡ, ಬನ್ನಿ ನನ್ ಜೊತೆಗೆ. ಕುಸುಮಾ, ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದೀಯ? ಏನಾಗಿದೆ ನಿನ್ಗೆ? ಅಯ್ಯೋ, ನಂಗೆ ಏನು ಆಗಿಲ್ಲ, ನೀವ್ ಬನ್ರಿ, ಬನ್ನಿ ನೀವ್ ನನ್ ಜೊತೆ. ಕುಸುಮಾ, ನೀವ್ ಬನ್ನಿ ಹೇಳ್ತೀನಿ ನಾನು.
ವಿಷಯ ಮಾತಾಡ್ಬೇಕು. ಬನ್ನಿ ಸುಮ್ನೆ ಬನ್ನಿ ಕುಸುಮ. ಬಿಡದೇನು ಏನ್ ವಿಷಯ ಅಂತ ಸರಿಯಾಗಿ ಬಿಡಿಸಿ ಹೇಳಿ ನನಗೆ. ಏನಿಲ್ಲ ರೀ, ಸುಮ್ನೆ ಅಲ್ಲಿ ನಿಲ್ಲದ್ ಬೇಡ ಅಂತ ಹೇಳ್ಕೊಂಡ್ ಬಂದ್ಬಿಟ್ಟೆ. ಕುಸುಮ ಏನಾಗಿದೆ ನಿನ್ಗೆ? ಏನೋ ಮುಖ್ಯವಾದ ವಿಷಯ ಇದೆ ಅಂತ ಹೇಳಿದೆ, ಈಗ ನೋಡೋದ ಏನಿಲ್ಲ ಅಂತ ಹೇಳ್ತಾ ಇದೀಯ. ನೀನ ಎಳ್ಕೊಂಡು ಬಂದದ್ ನೋಡಿದ್ರೆ ಏನೋ ಅಲ್ಲೋಲ ಕಲ್ಲೋಲ ಆಗೋ ವಿಷಯ ಇದೆ ಅಂತ ಅನ್ಕೊಂಡಿದ್ದೆ, ಈಗ ನೋಡಿದ್ರೆ ಏನು ಇಲ್ಲ ಅಂತ ಹೇಳ್ತಾ ಇದೀಯ. ಕುಸುಮ ಏನಾಗಿದೆ ನಿನ್ಗೆ? ಅಯ್ಯೋ ರಾಮ, ನನಗೇನಾಗಿದೆ? ನಾನು ಸರಿಯಾಗಿ ಇದ್ದೀನಪ್ಪ. ಮತ್ತೆ ಶೋರೂಮ್ ಕಡೆ ಯಾಕೆ ಹೋಗಿದ್ದೆ? ಇದೇನ್ರಿ ಹೀಗ್ ಕೇಳ್ತಾ ಇದ್ದೀರಾ? ನಾನು ಸ್ಟೋರೂಮ್ ಕಡೆ ಹೋಗ್ಲೇಬಾರ್ದ? ಸ್ಟೋರೂಮ್ ಕಡೆ ಹೋದ್ರೆ ತಪ್ಪ? ಕುಸುಮ ನೀನು ಮಾತು ತಪ್ಪಿಸ್ಬೇಡ. ನಾನು ಕೇಳಿದ್ದು ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ, ಯಾರು ನಿನ್ನನ್ನು ಲಾಕ್ ಮಾಡಿದ್ದು? ಅಯ್ಯೋ ರಾಮ, ನನ್ನನ್ನು ಕೇಳಿದ್ರೆ ನನಗೇನ್ ಗೊತ್ತು? ಯಾರು ಲಾಕ್ ಮಾಡಿದ್ರು ಅವ್ರನ್ನ ಕೇಳಿ. ಬಹುಶಃ ಮಕ್ಳು ಯಾರೋ ಈ ಚೇಷ್ಟೆ ಮಾಡಕ್ಕೆ ಲಾಕ್ ಮಾಡ್ಬಿಟ್ಟಿರ್ಬೇಕು. ಅದಕ್ಕೆ ಯಾಕೆ ಅಷ್ಟೊಂದು ಕಿರಿಚಾಡ್ಬೇಕಿತ್ತು? ನಾನು ಬಾಗಿಲು ತೆಗೆದಾಗ ಬಹಳ ಟೆನ್ಷನ್ ಇದ್ದೆ. ನೀನು ಆರಾಮಾಗಿರ್ಬೋದಿತ್ತಲ್ಲ, ಅಷ್ಟೊಂದು ಕೂಗೋಡ ಅಗತ್ಯ ಏನಿತ್ತು ನಿನ್ಗೆ? ಅಯ್ಯೋ ರಾಮ, ನನಗಲ್ಲಿ ಉಸಿರಾಡಕ್ ಆಗ್ತಿರ್ಲಿಲ್ಲ, ಒಂಥರ ಭಯ ಆಗೋಯ್ತು, ಅದಕ್ಕೆ ಕಿರ್ಚಾಡ್ದೆ. ನೀವ್ ಒಳ್ಳೆ, ನನ್ಗ ಒಳಗಡೆ ಕೆಲ್ಸ ಇದೆ, ಬರ್ತೀನಿ. ಅಲ್ಲ ಏನಾಗಿದೆಯಾ ಕುಸುಮಕ್ಕೆ? ವಿಚಿತ್ರವಾಗಿ ಆಡ್ತಾ ಇದ್ದಾಳಲ್ಲ, ಎರಡು ದಿವಸದಿಂದ ಗಮನಿಸ್ತಾ ಇದ್ದೇನೆ ಇವಳನ್ನ. ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾಳೆ, ಅದಂತೂ ಸತ್ಯ. ಹೇ ಪೂಜಾ, ಅತ್ತೆ ಎಲ್ಲಿ ನೋಡಿದ್ಯಾನೆ? ಇಲ್ಲ ಅಕ್ಕ, ಅವಾಗ್ಲೇ ಮಾವನ್ ಜೊತೆ ಮಾತಾಡ್ತಾ ಇದ್ರು, ಆಮೇಲೆ ನಾನು ನೋಡ್ಲಿಲ್ಲ. ಮೋಸ್ಟ್ಲಿ ರೂಮ್ ಅಲ್ಲಿ ಇರ್ಬೇಕು. ಸರಿ ಪೂಜಾ, ನಂಗ್ ತಡ ಆಯ್ತು, ನಾ ಹೊರಡ್ತೀನಿ. ಅತ್ತೆ ಹೇಳ್ಬಿಡು, ಡ್ರೈವರ್ ಅಣ್ಣ ಆಗ್ಲಿಂದ ಕಾಯ್ತಿದ್ದಾರೆ. ನಾ ಹೊರಡ್ತೀನಿ. ಓಕೆ ಅಕ್ಕ, ಹ್ಯಾವ್ ಎ ಗುಡ್ ಡೇ. ಬರ್ತೀನಿ ಪೂಜಾ. ಆಮೇಲೆ ಮಧ್ಯಾಹ್ನ ಊಟಕ್ಕೆ ಬೀಟ್ರೂಟ್ ಪಲ್ಯ ಮತ್ತೆ ಸಾಂಬಾರ್ ಮಾಡಿದೀನಿ. ಊಟಕ್ ಮುಂಚೆ ಒಂದ್ಸಲ ಬಿಸಿ ಮಾಡ್ಕೊಂಡ್ಬಿಡು. ಆಮೇಲೆ ಏನ್ ಗೊತ್ತಾ, ಫ್ರಿಡ್ಜ್ ಅಲ್ಲಿ ಫ್ರಿಡ್ಜ್ ಅಲ್ಲಿ ಮೊಸರಿಟ್ಟಿದ್ದೀನಿ, ಊಟಕ್ಕೆ ಬಡ್ಸ್ಕೊಂಡ್ಮೇಲೆ ಮತ್ ವಾಪಸ್ ಇಡಿ. ಆಮೇಲೆ ಎಲ್ರು ಊಟಕ್ಕೆ ಕರೆದು ಬಡ್ಸು. ಆಮೇಲೆ ಮಾವ ಪುಸ್ತಕ ಓದಕ್ ಶುರು ಮಾಡಿದ್ರೆ ಪ್ರಪಂಚನೇ ಮರ್ತೋಗ್ತಾರೆ, ಅವ್ರನ್ನ ಕರೆದು ಒಂಚೂರು ಊಟಕ್ಕೆ ಬಡ್ಸ್ಬಿಡು. ಆಮೇಲೆ ಸುಂದ್ರಿ ತುಂಬಾ ಮುಜುಗರ ಪಟ್ಕೋತಾ ಕಣೆ, ಅವಳಿಗೂ ಊಟಕ್ಕೆ ಬಡ್ಸ್ಬಿಡು. ಅಷ್ಟೇ ತಾನೆ ಪೂಜಾ, ನನ್ನನ್ನೇ ಅಡಗಿಸೋಷ್ಟು ದೊಡ್ಡವಳಾಗ್ಬಿಟ್ಟಿಯ ನೀನು? ಅಕ್ಕ, ನೀನ್ ದಿನ ಹೇಳೋದನ್ನ ಕೇಳಿ ಕೇಳಿ ನನ್ಗೂ ಬಾಯಾಟಾಗಿ ಹೋಗ್ಬಿಟ್ಟಿದೆ. ಸರಿ ಪೂಜಾ, ನಾ ಹೋಗ್ತೇನೆ ಆಯ್ತಾ? ಹೋಗ್ಬಿಡ್ತೇನೆ. ಸರಿ ಅಕ್ಕ, ಬಾಯ್. ಆಮೇಲೆ ಪೂಜಾ, ಇದು ಗುಣ್ಣನ ಸ್ಕೂಲಿಂದ ಬರ್ತಾನಲ್ಲ, ಅವನಿಗೆ ಮಾಡಿಟ್ಟಿರೋ ತಿಂಡಿನೆಲ್ಲ ನೀನೆ ಬಿಸಿ ಮಾಡ್ಕೊಡ. ಅವನೇ ಬಿಸಿ ಮಾಡ್ಕೊಳಕ್ ಹೋದ್ರೆ ಕೈಗೆ ಸುಟ್ಕೊಂಡ್ಬಿಡ್ತಾನೆ. ಅದಕ್ಕೆ ಏನಾಯ್ತು ಪೂಜಾ? ಹಲೋ ಹೇಮಂತ. ಪೂಜಾ, ಯಾಕೆ, ಏನಾಯ್ತು? ಏನು ಇಲ್ಲ ಅಕ್ಕ, ಏನ್ ಮರ್ತರು ಇದನ್ ಮಾತ್ರ ಮರೆಯಲ್ಲ ಅಲ್ಲ, ಅದಕ್ಕೆ ಖುಷಿ ಆಯ್ತು. ಪೂಜಾ, ಸೂರ್ಯಂಗೆ ಜಗತ್ ಬೆಳಗೋದು ಮುಖ್ಯ ಅಲ್ವಾ? ಅವನಿಗೆ ಮೋಡ ಅಡ್ಡ ಬಂದ್ರು, ಆದ್ರೆ ಹಿಂದೆಯಿಂದಾನೇ ಜಗತ್ತನ್ನ ಬೆಳಗ್ತಾ ಇರ್ತಾನೆ. ನಾವ್ ಹೆಣ್ಮಕ್ಳು ಕೂಡ ಹಾಗೇನೆ. ಅಯ್ಯೋ ನೋಡು, ನನ್ಗೆ ಟೈಮ್ ಆಯ್ತು, ಇಲ್ಲಿ ನಿಂತ್ಕೊಂಡು ನಿನ್ ಬೋಧನೆ ಮಾಡ್ತಿದ್ದೀನಿ. ಡ್ರೈವರ್ ಅಣ್ಣ ಬಂದು ಸುಮಾರು ಹೊತ್ತಾಯ್ತು, ನಾ ಹೊರಡ್ತೀನಿ ಆಯ್ತಾ? ಹೋಗ್ ಬರ್ತೀನಿ. ಅಕ್ಕ ನನಗ್ ಗೊತ್ತು ಕಣೆ, ನಿನ್ ತಲೆಯಲ್ಲಿ ತುಂಬಾ ಪ್ರಶ್ನೆಗಳಿದೆ, ತುಂಬಾ ಅನುಮಾನಗಳಿದೆ ಅಂತ. ಅದ್ಯಾವ್ದು ನಿನ್ ಹತ್ರ ಬರೋದಕ್ ನಾನ್ ಬಿಡಲ್ಲ ಕಣೆ. ಅದು ಶ್ರೇಷ್ಠ ಆದ್ರೂ ಸರಿ, ಬೇರೆ ಯಾರಾದ್ರೂ ಅಷ್ಟೇ. ನನ್ನ ಅಕ್ಕನ ಜೀವನನ ಹಾಳ್ ಮಾಡೋದಕ್ಕೆ ನಾನ್ ಬಿಡಲ್ಲ ಬಿಡಲ್ಲ ಬಿಡಲ್ಲ.
ಓ ಗಾಡ್, ಸಿಕ್ಕಾಪಟ್ಟೆ ಹಸಿವೆ ಬೇರೆ ಆಗ್ತಾ ಇದೆ. ಅವಾಗೇನೋ ಈ ಕುಸುಮ ಅಂಟಿ ಕೊಟ್ಟಿದ ಫುಡ್ನ ಅಹಂಕಾರದಲ್ಲಿ ಎಸ್ಬಿಟ್ಟೆ, ಈಗ ಸಿಕ್ಕಾಪಟ್ಟೆ ಹಸಿತಾ ಇದೆ. ನೋಡು ಶ್ರೇಷ್ಠ, ನಿನಗೆ ಕೊನೆಯದಾಗೆ ಒಂದು ಅವಕಾಶ ಕೊಡ್ತೀವಿ, ನಿನ್ನಷ್ಟಕ್ಕೆ ನೀನು ಬದುಕೊಂಬಿಡು, ನಾವ್ ಯಾರು ನಿನ್ ಸುದ್ದಿಗ್ ಬರಲ್ಲ. ನಿನಗ್ ಏನ್ ಬೇಕೋ ಅದನ್ನ ನಾವ್ ಮಾಡೋಣ, ಆದ್ರೆ ನೀನು ಭಾಗ್ಯನ ಅವಳ ಪಾಡಿಗೆ ಅವಳು ಬಿಟ್ಬಿಡು. ಯಾವುದೇ ಕಾರಣಕ್ಕೂ ನಾನ್ ಭಾಗ್ಯನ್ ಸುದ್ದಿಗ್ ಬರಲ್ಲ ಅಂತ ಪ್ರಮಾಣ ಮಾಡು, ನಾವ್ ನಿನ್ನ ಬಿಟ್ಬಿಡ್ತೀವಿ. ಕುಸುಮ ಆಂಟಿ, ನಿಮಗ್ ಬಂದ್ಸಕ್ಕೆ ಹೇಳಿದ್ರೆ ಅರ್ಥ ಆಗಲ್ವಾ? ನನ್ ಭಾಗ್ಯ ನೆಮ್ಮದಿ ಹಾಳು ಮಾಡ್ಬೇಕು, ತಾಂಡವ್ ನನ್ನವನಾಗ್ಬೇಕು ಅಷ್ಟೇ. ಭಾಗ್ಯ ನನ್ಗೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಪಾಠ ಹೇಳಕ್ ಬಂದು ತಾನೆ. ಅರ್ಶನ ಅಂದ್ರೆ ಹಾಗೆ, ಕುಂಕುಮ ಅಂದ್ರೆ ಹಾಗೆ ಅಂತ ಹೇಳ್ಕೊಟ್ಲ ತಾನೆ. ನಾನ್ ತೋಳ ಸುಮ್ನೆ ಬಿಡಲ್ಲ, ಅವಳಂತೂ ನಡ್ಲಿ ನಡ್ಲಿ ಇಲ್ಲಿಂದ ಹೋಗ್ಬೇಕು. ಏಯ್ ಚಿಣ್ಮಿಣಿ, ನಾವ್ಲಕ್ ಬಿಡ್ತೀನಿ ನೋಡ್ ನಾನೀಗ. ಏ ಸಾಕು, ಮುಚ್ಚೆ ಬಾಯಿ, ನನ್ಗೂ ಏ ತಿಂದು ತಿಂದು ಅಭ್ಯಾಸ ಆಗಿದೆ, ನಾನೇನ್ ವರಿ ಮಾಡ್ಕೊಳ್ಳಲ್ಲ. ಶ್ರೇಷ್ಠ ಡಾರ್ಲಿಂಗ್, ವರಿ ಆಮೇಲೆ ಮಾಡ್ಕೊಳ್ಳುವಂತೆ. ತಗೋ ತಿಂಡಿ ತಿನ್. ನನಗ್ ಬೇಡ. ಶ್ರೇಷ್ಠ ಡಾರ್ಲಿಂಗ್, ನನಗ್ ಗೊತ್ತು ನಿನಗ್ ತುಂಬಾ ಹಸಿವಾಗ್ತಿದೆ ಅಂತ, ಸುಮ್ನೆ ಯಾಕೆ ಡೌ ಮಾಡ್ತೀಯ? ತಗೋತೀನಿ. ಇದು ಬೇಡ ಅಂದ್ರೆ ಇನ್ನೊಂದ್ ನಾಲ್ಕ್ ದಿನ ಏನೂ ಸಿಗಲ್ಲ ನಿಂಗೆ. ಅಲ್ಲಿ ತನಕ ನಾನು ಇಲ್ಲಿರಲ್ಲ. ನಿನ್ನ ಇಲ್ಲಿಂದ ಹೋಗಕ್ ಬಿಡೋರು ಯಾರು? ಸುಮ್ನೆ ತಿನ್ನೆ. ಪೂಜಾ, ನಾನು ನೋಡೇ ಬಿಡ್ತೀನಿ, ಇನ್ನು ಎಷ್ಟ್ ದಿನ ಅಂತ ನೀನ್ ನನ್ನಿಲ್ಲೇ ಕಟ್ಟಾಕಿ ಟಾರ್ಚರ್ ಕೊಡ್ತೀಯ ಅಂತ ನೋಡು. ಒಂದಲ್ಲ ಒಂದಿನ ಬಾಗಿನ ಸತ್ಯ ಗೊತ್ತಾಗ್ಲೇಬೇಕು, ನಿಜ ಹೊರಗಡೆ ಬರ್ಲೇಬೇಕು. ಶ್ರೇಷ್ಠ, ನನಗ್ ಚೆನ್ನಾಗ್ ಗೊತ್ತು ನಿನಗೆ ತುಂಬಾ ಹಸಿವಾಗಿದೆ ಅಂತ, ಆದ್ರೂ ಅನ್ನದ್ಮೇಲೆ ಅಹಂಕಾರ ಯಾಕೆ? ನಿಧಾನಕ್ಕೆ ಆರಾಮಾಗಿ ತಿನ್ನು, ಆಮೇಲೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ಟಿ. ತಗೋ ಈ ಬಟ್ಟೆ ಹಾಕೊಂಡ್ ಬಾ. ಏನು ಬಟ್ಟೆನ? ನಾನು ಇದನ್ನ ಹಾಕೊಳ್ಳಲ್ಲ, ನಾನು ಇಲ್ಲಿಂದ ಹೋಗಕ್ ಬಿಟ್ಬಿಡು. ಶ್ರೇಷ್ಠ, ಎಷ್ಟ್ ದಿನ ಅಂತ ಇದೇ ಬಟ್ಟೆಲಿ ಇರ್ತೀಯಾ? ತಗೋ ಹಾಕೊಂಡ್ ಬಾ, ನೀನ್ ಚೆನ್ನಾಗ್ ಕಾಣಿಸ್ಬೇಕಲ್ವಾ? ಏನೆ ಸಿಕ್ಕಾಪಟ್ಟೆ ಬೂಸಿ ಹೊಡಿತಿದ್ಯಾ? ಓ, ನಾನು ನಿಮ್ ಅಕ್ಕಂಗೇನು ಹೇಳ್ಬಾರ್ದು ಅಂತನಾ? ಅರೆ ಶ್ರೇಷ್ಠ ಡಾರ್ಲಿಂಗ್, ನಾನ್ ಯಾವಾಗಾದ್ರೂ ಆತರ ಮಾಡ್ತೀನಾ ಹೇಳು? ನನಗ್ ಗೊತ್ತು ಕಣೆ, ನಾನ್ ಏನ್ ಹೇಳಿದ್ರು ನೀನ್ ಕೇಳಲ್ಲ, ಭಾಗ್ಯ ತನ್ ಸತ್ಯ ಹೇಳೇ ಹೇಳ್ತೀಯಾ ಅಂತ, ಅದಕ್ಕೆ ಆ ಟಾಪಿಕ್ ನ ಬಿಟ್ಬಿಡಿದೀನಿ. ಅದೆಲ್ಲ ಇರ್ಲಿ, ತಗೋ ಇವಾಗ ಹೋಗಿ ಬಟ್ಟೆ ಹಾಕೊಂಡ್ ಬಾ. ಹೋಗ ಹಾಕೊಂಡ್ ಬಾ. ಏ ಪೂಜಾ, ಏನೇ ಮಾಡ್ತಾ ಇದೀಯ ನೀನು? ನಾ ಹೇಳ್ದೆ ತಾನೆ ಇವಳು ಇಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಅಂತ. ಅದು ಅಲ್ದೆ ಈ ತರ ಎಲ್ಲ ಕಟ್ಟಾಕೋದು ನನ್ಗೊಂದ್ ಸ್ವಲ್ಪ ಸರಿ ಬರ್ತಿಲ್ಲ ಪೂಜಾ. ಅದೇನೋ ಒಂದ್ ದಿವಸ ಟೈಮ್ ಕೊಡು ಅಂತ ಕೇಳಿದ್ದೆ ತಾನೆ, ಈಗ ಹೇಳು ಏನ್ ಮಾಡ್ಬೇಕು ಅಂತಿದ್ಯಾ? ಈ ಪೂಜಾದೇವಿ, ಏನ್ ಮಾಡೋದೀಗ?